ಸುರಿಯುತ್ತಾ ಇದೆ ಭಾರಿ ಮಳೆ. ಮಳೆಯಿಂದಾಗಿ ಚಿಕ್ಕಪೇಟ್ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ಗ್ರಾಮದ ತಗ್ಗು ಪ್ರದೇಶದ ನಾಲ್ಕು ಮನೆಗೆ ನೀರು ನುಗ್ಗಿ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಇದರಿಂದಾಗಿ ಮನೆಯಲ್ಲಿದ್ದಂತ ದವಸ ಧಾನ್ಯಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಸಣ್ಣ ಮಕ್ಕಳನ್ನ ಕರ್ಕೊಂಡು ನೀರಿನಲ್ಲಿ ಬಡ ಕುಟುಂಬ ಈಗ ಪರದಾಡ್ತಾ ಇದೆ. ನೆರವಿಗೆ ಬರುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ಕೂಡ ಕುಟುಂಬಸ್ಥರು ಮನವಿಯನ್ನ ಮಾಡುತ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಎಡಬಿಡದೆ ಮಳೆ ಸುರಿತಾ ಇದ್ದು ಮಳೆಯಿಂದಾಗಿ ಚಿಕ್ಕಪೇಟ್ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದ್ದು ಗ್ರಾಮದ ತಗ್ಗು ಪ್ರದೇಶದ ನಾಲ್ಕು ಮನೆಗೆ ನೀರು ನುಗ್ಗಿ ಅವಾಂತರವನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ಇನ್ನು ಮನೆಯಲ್ಲಿ ಇದ್ದಂತ ದವಸ ಧಾನ್ಯಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ಸಣ್ಣ ಮಕ್ಕಳನ್ನ ಕರ್ಕೊಂಡು ನೀರಲ್ಲಿ ಬಡ ಕುಟುಂಬ ಈಗ ಪರದಾಡುವಂತ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಇದರಿಂದಾಗಿ ನೆರವಿಗೆ ಬರುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ಕುಟುಂಬ ಮನವಿಯನ್ನ ಮಾಡ್ಕೊತಾ ಇದೆ. ರಾಯಚೂರಿನಲ್ಲಿ ಮಳೆ ಮುಂದುವರೆದಿದೆ. ಮಳೆಯ ಆರ್ಭಟ ಹೆಚ್ಚಾಗಿದ್ದು ಒಂದು ಗಂಟೆಯಿಂದ ಎಡಬಿಡದೆ ಮಳೆ ಸುರಿತಾ ಇದೆ. ಮಳೆಯಿಂದ ಅಪಾರ ಬೆಳೆ ಹಾನಿಯಾಗಿದ್ದು 60 ಮನೆಗಳು ಇದೀಗ ನೆಲಸಮವಾಗಿದೆ. ರಾಯಚೂರಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಒಂದು ಗಂಟೆಯಿಂದ ಸತತವಾಗಿ ಎಡಬಿಡದೆ ಮಳೆ ಸುರಿತಾ ಇದೆ. ಇದರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸಾಕಷ್ಟು ಬೆಳೆಗಳು ಕೂಡ ಇದರಿಂದ ಹಾನಿಯಾಗಿರುವಂತದ್ದು. ಮಳೆಯಿಂದ ಅಪಾರ ಬೆಳೆ ಹಾನಿಯಾಗಿದ್ದು 60 ಮನೆಗಳು ಇದೀಗ ನೆಲಸಮವಾಗಿದೆ. ರಾಯಚೂರಲ್ಲಿ ಸ್ಟಿಲ್ ಈಗಲೂ ಕೂಡ ಮಳೆ ಆಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಹಾನಿಯಾಗ್ತಾ ಇದೆ. 60 ಮನೆಗಳು ಇದೀಗ ನೆಲಸಮವಾಗಿದ್ರೆ ಬೆಳೆ ಹಾನಿ ಕೂಡ ಸಂಭವಿಸಿದೆ. ಒಂದು ಗಂಟೆಯಿಂದ ಎಡಬಿಡದೆ ಮಳೆ ಸುರಿತಾ ಇದ್ದು ಜನಜೀವನ ಅಲ್ಲಿ ಕೂಡ ಅಸ್ತವ್ಯಸ್ತವಾಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಭಾರಿ ಮಳೆಯಾದ ಪರಿಣಾಮ ರಸ್ತೆಗಳು ಜಲಾವೃತವಾಗಿದೆ. ಬೀದರ್ದಿಂದ ಔರಾದ ತಾಲೂಕಿಗೆ ರಸ್ತೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ನೀರು ನಿಂತಿದೆ. ಬೀದರ್ ತಾಲೂಕಿನ ಮರಕಲ್ ಮುಖ್ಯ ರಸ್ತೆಯಲ್ಲಿ ರಸ್ತೆ ಜಲಾವೃತವಾಗಿದೆ. ಧಾರಾಕಾರವಾಗಿ ಸುರಿದ ಮಳೆಯಿಂದ ರಸ್ತೆ ಮೇಲೆ ನೀರು ಹರಿತಾ ಇದ್ದು ಬೀದರ್ನ ರಸ್ತೆ ತುಂಬೆಲ್ಲ ನೀರೇ ನೀರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿನ ಮಧ್ಯೆ ವಾಹನಗಳ ಸಂಚಾರಕ್ಕೂ ಕೂಡ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಕಳೆದ 2 ದಿನಗಳಿಂದ ಸುರಿದ ಮಳೆಯಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರದಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಮಳೆಯಿಂದಾಗಿ ಬದ್ದೆಪಲ್ಲಿ ರಸ್ತೆ ಜಲಾವೃತವಾಗಿದೆ. ಊರಿಗೆ ತೆರಳಲು ಜನರು ಪರದಾಡುತ್ತಿದ್ದಾರೆ. ಇನ್ನೊಂದು ಕಡೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಿರುವಂತ ಮಳೆ ಅಬ್ಬರದಿಂದ ಬದ್ದೆಪಲ್ಲಿ ರೈತರಿಗೆ ಜಲಕಂಟಕ ಕೂಡ ಎದುರಾಗಿದೆ. ನಾವೀಗ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಬದ್ದೆಪಲ್ಲಿ ಗ್ರಾಮದ ಏನು ಸೇತುವೆ ಈ ರಸ್ತೆ ಮುಳುಗಡೆಯಾಗಿದೆ. ರಸ್ತೆ ಭಾಗದಲ್ಲಿದ್ದೀವಿ, ಖುದ್ದು ಇಲ್ಲಿ ನೋಡಬಹುದು. ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಹೆಚ್ಚಿನ ಪ್ರಮಾಣದ ಮಳೆ ಕೂಡ ಸುರಿತಿರುವ ಹಿನ್ನೆಲೆಯಲ್ಲಿ ಬದ್ದೆಪಲ್ಲಿ ಗ್ರಾಮದ ಕೆರೆ ಕೂಡ ಭರ್ತಿಯಾಗಿದೆ. ಹೀಗಾಗಿ ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕೂಡ ಹೆಚ್ಚು ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ಕೂಡ ಅಪಾರ ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿದೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಇದು ಬದ್ದೆಪಲ್ಲಿಯಿಂದ ತೆಲಂಗಾಣದ ಬೈರಂಪಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಆಗಿದ್ದು ನಿನ್ನೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಸಂಪರ್ಕ ಕೂಡ ಕಡಿತ ಆಗಿತ್ತು. ಆದರೆ ಈಗ ನೀರಿನ ಹರಿವು ಕಡಿಮೆ ಆದ ಹಿನ್ನೆಲೆ ಜನರು ಸಂಕಷ್ಟದ ನಡುವೆ ಊರಿಗೆ ತೆರಳುವಂಥ ಪರಿಸ್ಥಿತಿ ಕೂಡ ತಲೆದೋರಿದೆ. ಅದೇ ರೀತಿಯಾಗಿ ಇಲ್ಲಿ ನಾವು ರಸ್ತೆ ಭಾಗ ಪಕ್ಕದಲ್ಲೇ ಬೆಳೆ ಕೂಡ ರೈತರು ಎಲ್ಲ ಒಂದು ಕಡೆ ಭತ್ತ ಹತ್ತಿ ಬೆಳೆ ಕೂಡ ಬೆಳೆದಿದ್ದರು. ಆದರೆ ಈ ಬಾರಿ ಉತ್ತಮ ಲಾಭದ ನಿರೀಕ್ಷೆ ಇಟ್ಕೊಂಡು ರೈತರು ಬೆಳೆ ಬೆಳೆದಿದ್ದರು. ಆದರೆ ಹೆಚ್ಚಿನ ಮಳೆ ಬಂದ ಹಿನ್ನೆಲೆ ಬೆಳೆ ಕೂಡ ಹಾನಿಯಾಗಿದೆ. ರೈತರು ಈಗ ಕಣ್ಣೀರಿನಲ್ಲಿ ಕೂಡ ಕೈ ತೊಳ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಬಂದ ಹಿನ್ನೆಲೆ ರೈತರು ಕೂಡ ಸಂಕಷ್ಟ ಕೂಡ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿವರೆಗೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡ ಭೇಟಿ ನೀಡಿಲ್ಲ. ಅದೇ ರೀತಿಯಾಗಿ ಈಗ ಖುದ್ದು ಇಲ್ಲಿ ಬದ್ದೆಪಲ್ಲಿ ಗ್ರಾಮದ ಜನರು ನಮ್ಮ ಜೊತೆ ಇದ್ದಾರೆ. ಏನಾದರೂ ಕೇಳೋಣ. ಈಗ ಮಳೆ ಬಂದು ಬೆಳೆ ಹಾನಿಯಾಗಿದೆ, ಆಮೇಲೆ ಈ ರೋಡ್ ಕೂಡ ಬಂದ್ ಆಗ್ಯದ, ರೋಡ್ ಮೇಲೆ ನೀರು ಹರಿತಾ ಇದೆ. ಏನು ಸಂಕಷ್ಟ ಆಗ್ಯದ, ಏನಾಗಬೇಕಂತ ಒತ್ತಾಯ ಮಾಡ್ತೀರಿ? ಏನೇನು ಬೆಳೆ ಹೋಗ್ಯದ ಸರ್? ಇವಾಗ ಮಳೆ ಅಪಾರವಾಗಿ ಮಳೆ ಸುರಿದ್ರಿಂದ
ಮೊದಲನೇದಾಗಿ ಸಂಪರ್ಕ ಕಡಿತಗೊಂಡಿದೆ ಸರ್ ಇದು ನಮ್ಮ ಬದ್ದೆಪಲ್ಲಿಯಿಂದ ಬೈರಂಪಲ್ಲಿಗೆ ಅಂದ್ರೆ ತೆಲಂಗಾಣದ ಊರಿಗೆ ತೆರಳುವಂತ ರಸ್ತೆ ಸರ್ ಇದು ಇದು ಸಂಪೂರ್ಣ ನೀರು ಹರಿಯುವುದರಿಂದ ನಮಗೆ ಸಂಪರ್ಕ ಕಡಿತಗೊಂಡಿದೆ ಇದರಿಂದ ಜಾನುವಾರುಗಳು ಮನುಷ್ಯರಿಗೂ ವಾಹನಗಳಿಗೂ ಸಾಕಷ್ಟು ತೊಂದರೆ ಆಗಿದೆ ಸರ್ ಈ ಅಪಾರ ಪ್ರಮಾಣದ ನೀರು ಹರಿಯುವುದರಿಂದ ನಮ್ಮ ಬೆಳೆಗಳಾಗಿರತಕ್ಕಂತ ಇಲ್ಲೇ ಪಕ್ಕದಲ್ಲಿ ನೋಡಬಹುದು ಸರ್ ಇದು ಬೆಳೆ ಭತ್ತ ಹಾಕಿದ್ವಿ ಸರ್ ಇದೆಲ್ಲ ನೀರು ಬಂದು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ಸರ್ ಭತ್ತ ಒಂದು ಅಲ್ಲದೆ ಸರ್ ಅದು ಆ ಕಡೆ ಎಲ್ಲ ಹತ್ತಿ ಅದೆಲ್ಲ ಹಾಕಿದ್ವಿ ಸಂಪೂರ್ಣ ಎಲ್ಲ ನಾಶ ಆಗಿದೆ ಸರ್ ಈಗ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರು ಬಂದ್ರೆ ಇಲ್ಲ ಏನಾಗಬೇಕಂತ ಒತ್ತೆ ಯಾಕಂತ ಈ ತರ ಇದು ತೆಲಂಗಾಣಕ್ಕೆ ಸಂಪರ್ಕ ಕಲ್ಪಿಸೋ ರೋಡ್ ಬಂದ್ ಆಗಿದೆ ನೀರು ಹರಿತಾ ಇದೆ ಏನಾಗಬೇಕಂತ ಹೇಳ್ತಾರೆ ಅಧಿಕಾರಿಗಳು ಬಂದ್ರೆ ಇಲ್ಲ ಸರ್ ಇದುವರೆಗೂ ಯಾವುದೇ ಅಧಿಕಾರಿ ಆಗಲಿ ಜನಪ್ರತಿನಿಧಿ ಆಗಲಿ ಯಾರು ಇಲ್ಲಿ ಬಂದು ವೀಕ್ಷಣೆ ಮಾಡಿಲ್ಲ ಸರ್ ನಾವು ಈ ಒಂದು ನ್ಯೂಸ್ ಮುಖಾಂತರ ಕೇಳ್ಕೊಳ್ಳೋದಂದ್ರೆ ಅಧಿಕಾರಿಗಳು ತಕ್ಷಣ ಬಂದು ಈ ಒಂದು ನಮಗೆ ಸಂಪರ್ಕ ಈ ಒಂದು ರಸ್ತೆನ ನೋಡಿ ಸಂಪರ್ಕ ಕಲ್ಪಿಸಿಕೊಡ್ಬೇಕಂತ ನಾವು ಮನವಿ ಮಾಡ್ಕೊಂತೀವಿ ಸರ್ ಇದು ಬದ್ದೆಪಲ್ಲಿ ರೈತರ ಒತ್ತಾಯವಾಗಿದೆ ನಾಗಬಾಮಲಿ ಪಡಿಲ್ ನ್ಯೂಸ್ ಎಡಿ ಕನ್ನಡ ಯಾದಗಿರಿ ಬಾಗಲಕೋಟೆಯ ಬಾದಾಮಿ ಕ್ಷೇತ್ರದಲ್ಲಿ ಇವತ್ತು ಸಿದ್ದರಾಮಯ್ಯ ಬೆಳೆ ವೀಕ್ಷಣೆ ಮಾಡಿದರು ಬಾದಾಮಿಯ ಗೋವನಕೊಪ್ಪ ಸೇತುವೆ ಬಳಿ ಭೇಟಿ ನೀಡಿ ಪರಿಶೀಲಿಸಿದರು ಮಳೆ ಹಾನಿ ಬಗ್ಗೆ ಸಿದ್ದರಾಮಯ್ಯನವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಕೊಂಡರು ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದಮೇಲೆ